ನಮಸ್ಕಾರ ವೀಕ್ಷಕರೇ ಟ್ರೇಡರ್ಸ್ ದುನಿಯಾ ಚಾನಲ್ಗೆ ಸ್ವಾಗತ ನಾನು ಸಂತೋಷ್ ವೀಕ್ಷಕರೇ ನಿನ್ನೆ ದಿವಸ ನಮ್ಮದು ಆ್ಯಕ್ಚುಲಿ ನಮ್ಮ ಕ್ಲಾಸ್ ಇರುತ್ತಲ್ಲ ನನ್ನ ಒಂದು ಪೇಯ್ಡ್ ಕ್ಲಾಸ್ ಇದೆ ಅದರ ಒಂದು ಡಿಸ್ಕಷನ್ ಕ್ಲಾಸ್ ಇತ್ತು ಸೊ ಹಾಗಾಗಿ ನಿನ್ನೆ ನನಗೆ ಟೈಮ್ ಸಿಗಲಿಲ್ಲ ಹಾಗಾಗಿ ನಿನ್ನೆ ನಾನು ಅನ್ಲೈಸ್ ವಿಡಿಯೋ ಆಗಲಿಲ್ಲ ಅದಕ್ಕೆ ಸಾರಿ ಕೇಳ್ತೀನಿ ಓಕೆನಾ ಸೊ ಈ ದಿವಸ ನಾವು ಏನು ಮಾಡೋಣ ನಾಳೆ ದಿವಸ ಅಂದರೆ ಇಪ್ಪತ್ತ ಏಳು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿರುವಂತಹ ಇಂಪಾರ್ಟೆಂಟ್ ಲೆವೆಲ್ಗಳು ಯಾವುವು ಎಂಬುದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಇದ್ದೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಟೆಲಿಗ್ರಾಮ್ ಚಾನೆಲ್ ಸಹಿತ ಇದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲೂ ಜಾಯ್ನ್ ಆಗಿ ಯಾಕೆ ಅಂದರೆ ನಾನು ಅಲ್ಲಿ ರೆಗ್ಯುಲರ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ರಿಗಾರ್ಡಿಂಗ್ ಮಾರ್ಕೆಟಲ್ಲಿ ಸೊ ಹಾಗಾಗಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇನ್ ಕೇಸ್ ಲಿಂಕ್ ವರ್ಕ್ ಆಗ್ತಾ ಇಲ್ಲ ಅಂದರೆ ಜಸ್ಟ್ ನನಗೆ ಒಂದು ವಾಟ್ಸಪ್ ಮಾಡಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೇನೆ ಓಕೆನಾ ಸೊ ಮೊದಲಿಗೆ ಬ್ಯಾಂಕ್ ನಿಫ್ಟಿ ಸೊ ನೋಡಿ ಬ್ಯಾಂಕ್ ನಿಫ್ಟಿ ಇವತ್ತು ಮೂವತ್ತೈದು ಸಾವಿರದ ಆರುನೂರ ಮೂರಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಅಲ್ವಾ ಮೂವತ್ತೈದು ಸಾವಿರದ ಆರುನೂರ ಮೂರಲ್ಲಿ ಏನು ಕೊಟ್ಟಿದೆ ಕ್ಲೋಸಿಂಗ್ ಕೊಟ್ಟಿದೆ ಸೊ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಸೈಡಿನಲ್ಲಿ ಮೂರು ರೆಸಿಸ್ಟೆನ್ಸ್ ಲೆವೆಲ್ ಮತ್ತು ಡೌನ್ ಸೈಡಲ್ಲಿ ಮೂರು ಸಪೋರ್ಟ್ ಲೆವೆಲ್ನ ಡ್ರಾ ಮಾಡ್ಕೊತೀವಿ ಓಕೆನಾ ಸೊ ಆ ಬೇಸಿಸ್ ಮೇಲೆ ಸೊ ಮೊದಲನೇದಾಗಿರುವಂತಹ ರೆಸಿಸ್ಟೆನ್ಸ್ ಲೆವೆಲ್ ಯಾವುದು ಮೂವತ್ತೈದು ಸಾವಿರದ ನೋಡಿ ಮೊದಲ ಲೆವೆಲ್ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ಇದು ಮೊದಲ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಪ್ರೀವಿಯಸ್ಲಿ ನೋಡಿ ಸ್ಟಾಕ್ ಇಲ್ಲಿಂದ ಒಂದು ಡೌನ್ ಸೈಡ್ ಕೊಟ್ಟಿದ್ದಾನೆ ಸೊ ಇಲ್ಲಿಂದ ಅವನು ಡೌನ್ ಸೈಡ್ ಕೊಟ್ಟಿದ್ದಾನೆ ಇಲ್ಲಿಂದ ಅವನು ಡೌನ್ ಸೈಡ್ ಕೊಟ್ಟಿದ್ದಾನೆ ಅಲ್ವಾ ಸೊ ಇಲ್ಲಿಂದ ಒಂದು ಡೌನ್ ಸೈಡ್ ಕೊಟ್ಟಿದ್ದಾನೆ ಸೊ ಹಾಗಾಗಿ ನಾಳೆ ಮಾರ್ಕೆಟ್ ಈ ಲೆವೆಲ್ ಬಂದಾಗ ಅಂದರೆ ಮೂವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೈದು ಬಂದಾಗ ಮ್ಯಾಕ್ಸಿಮಮ್ ಟೈಮ್ ಸೆಲ್ಲರ್ಸ್ ಡ್ಯಾ ಡಾಮಿನೇಟ್ ಮಾಡೋಕ್ಕೆ ಹೋಗ್ತಾರೆ ಹಾಗಾಗಿ ನೀವು ನಾಳೆ ನೋಡ್ತಾ ಇರಬೇಕು ನಾಳೆ ಮಾರ್ಕೆಟ್ ಈ ಲೆವೆಲ್ ಬಂದಾಗ ಯಾರು ಡಾಮಿನೇಟ್ ಆಗ್ತಾರೆ ಅನ್ನೋದನ್ನು ನಾವು ನೋಡ್ಕೋಬೇಕು ಓಕೆನಾ ಇನ್ ಕೇಸ್ ಆಫ್ ಈ ಒಂದು ಲೆವೆಲಲ್ಲಿ ಈ ಲೆವೆಲಲ್ಲಿ ಬಯಸ್ ಡಾಮಿನೇಟ್ ಆದರು ಅಂತ ಅಂದ್ಕೊಳ್ಳಿ ಓಕೆ ಸೊ ಬೈ ಎಸ್ ಡಾಮಿನೇಟ್ ಆದರೆ ಮಾರ್ಕೆಟ್ ಎಲ್ಲರಿಗೂ ಹೋಗ್ತಾನೆ ಅಪ್ ಟು ಇಲ್ಲಿವರೆಗೂ ಹೋಗ್ತಾನೆ ಬೈ ಎಸ್ ಡಾಮಿನೇಟ್ ಆದರೆ ಓಕೆ ಇನ್ ಕೇಸ್ ಸೆಲ್ಲಸ್ ಡಾಮಿನೇಟ್ ಅಂದರೆ ಮಾರ್ಕೆಟ್ ಇಲ್ಲಿವರೆಗೂ ಬರ್ತಾರೆ ಅದು ಮೂವತ್ತೈದು ಸಾವಿರದ ನಾನ್ನೂರ ನಲವತ್ತ್ಮೂರು ಸೊ ಮೊದಲ ರೆಸಿಸ್ಟೆನ್ಸ್ ಲೆವೆಲಲ್ಲಿದೆ ಮೂವತ್ತ ಐದು ಸಾವಿರದ ಏಳ್ನೂರ ಎಪ್ಪತ್ತೈದು ಇದು ಮೊದಲ ರೆಸಿಸ್ಟೆನ್ಸ್ ಲೆವೆಲ್ ಸೊ ಸೆಕೆಂಡ್ ರೆಸಿಸ್ಟೆನ್ಸ್ ಲೆವೆಲಲ್ಲಿದೆ ಸೊ ಮೂವತ್ತ ಐದು ಸಾವಿರದ ಒಂಬೈನೂರ ಮೂರು ಇದು ಎರಡನೇ ನಮ್ಮ ರೆಸಿಸ್ಟೆನ್ಸ್ ಲೆವೆಲ್ ಈ ಲೆವೆಲ್ ಆಗಿರುತ್ತೆ ಇದು ಒಂದೇ ಲೆವೆಲ್ ಇದು ಎರಡನೇ ಲೆವೆಲ್ ಆ್ಯಂಡ್ ಈ ಲೆವೆಲಲ್ಲಿ ನಂತರ ಈ ಲೆವೆಲಲ್ಲೂ ಸಹಿತ ಭಯ ಡಾಮಿನೇಟ್ ಅಂತ ಅಂದ್ಕೊಳ್ಳಿ ಸೊ ಮಾರ್ಕೆಟ್ ಇಲ್ಲಿವರೆಗೂ ಹೋಗುತ್ತೆ ಸೊ ಅದೆಷ್ಟು ಮೂವತ್ತ ಆರು ಸಾವಿರದ ಎಂಬತ್ತ ಎಂಟು ಈ ಮೂರು ಮೇಜರ್ ನಮಗೆ ರೆಸಿಸ್ಟೆನ್ಸ್ ಲೆವೆಲ್ ಆಗಿರ್ತವೆ ಬ್ಯಾಂಕ್ ನಿಫ್ಟಿಗೆ ನಾಳೆ ದಿವಸ ಸೊ ನೀವು ಏನು ಮಾಡಬೇಕು ಸೊ ನಾಳೆ ನಾಳೆ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ ಬಂದಾಗ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗೋತು ನೋಡ್ಕೊಳ್ಳಿ ನಂತರ ನಿಮ್ಮ ಪೋಝನ್ ತೊಗೊಳ್ಳಿ ಇವು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಸೊ ಹಾಗಾದ್ರೆ ಸಪೋರ್ಟ್ ಲೆವೆಲ್ ಇಲ್ಲಿದ್ದಾವೆ ಸಪೋರ್ಟ್ ಲೆವೆಲ್ಲು ಬೇಕಲ್ವಾ ಸಪೋರ್ಟ್ ಲೆವೆಲ್ ನೋಡಿ ಇಲ್ಲೊಂದು ಲೆವೆಲ್ ಇದೆ ಪ್ರೀವಿಯಸ್ಲಿ ಇಲ್ಲಿಂದ ಮಾರ್ಕೆಟಿಂಗ್ ಹೋಗಿದ್ದಾನೆ ಸೊ ಇಲ್ಲಿಂದ ಒಂದು ಬೀಟ್ ಮಾಡ್ಕೊಂಡು ಇಲ್ಲಿವರೆಗೆ ಹೋಗಿದ್ದಾನೆ ಸೊ ಇದೇ ಲೆವೆಲಿಂದ ಎರಡು ಸಲ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದನೇ ಬಿದ್ದಾನೆ ಅಲ್ವಾ ಸೊ ಹಾಗಾಗಿ ಇದು ಸಪೋರ್ಟ್ ಆಗ್ತಾಯಿತು ವರ್ಕ್ ಮಾಡುತ್ತೆ ಸಪೋರ್ಟ್ ಅಂದರೆ ಏನು ಸಪೋರ್ಟ್ ಅಂದರೆ ಏನು ಸರ್ ನಾಳೆ ಮಾರ್ಕೆಟು ನೋಡ್ಬೇಕು ನೀವು ಎಲ್ಲಿ ಓಪನ್ ಆಗ್ತಾನೆ ನೋಡಿ ನಾವಂತೂ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತಾನೆ ಅಂತ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ಸರ್ ಮಾರ್ಕೆಟ್ ಡಿಸೈಡ್ ಮಾಡ್ತಾರೆ ಸೊ ಮಾರ್ಕೆಟ್ ಡಿಸೈಡ್ ಮಾಡಾದ ಮೇಲೆ ನಾವು ಯೋಚನೆ ಮಾಡೋಣ ಈ ಲೆವೆಲ್ ಬಂದಾಗ ಏನು ಮಾಡುತ್ತೆ ಪ್ರೀವಿಯಸ್ಲಿ ಈ ಲೆವೆಲಿಂದ ಮೇಲೆ ಹೋಗಿದಾನಲ್ವಾ ಸೊ ಹಂಗ ಈ ಲೆವೆಲ್ ಏನು ಮೇಜರ್ ಸಪೋರ್ಟ್ ಯಾವುದಾದ್ರು ಮೂವತ್ತೈದು ಸಾವಿರದ ನಾನ್ನೂರ ನಲ್ವತ್ಮೂರು ಒಂದು ಮೇಜರ್ ಸಪೋರ್ಟ್ ಆಗಿದೆ ನಂತರ ಈ ಲೆವೆಲಲ್ಲಿ ಏನಾದರೂ ಮತ್ತೆ ಸೆಲ್ಲರ್ಸ್ ಡಾಮಿನೆಂಟ್ ಆದರೂ ಅಂದರೆ ಸ್ಟಾಕ್ನ ಡೌನ್ ಸೈಡಿಗೆ ಕರ್ಕೊಂಡು ಹೋಗ್ತಾರೆ ಈ ಲೆವೆಲ್ ಬರುತ್ತೆ ಎಷ್ಟದು ಮೂವತ್ತೈದು ಸಾವಿರದ ಮುನ್ನೂರ ಮೂರು ನಂತರ ಇಲ್ಲಿಂದ ಡೌನ್ ಸೈಡ್ ಬಂದ ಮಾರ್ಕೆಟ್ ಇಲ್ಲಿವರೆಗೂ ಹೋಗ್ತಾನೆ ಅದು ಮೂವತ್ತೈದು ಸಾವಿರದ ಎಂಬತ್ತ ಐದು ಸೊ ಈ ಮೂರು ಆ್ಯಸ್ ಎ ಸಪೋರ್ಟಾಗಿ ವರ್ಕ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿಗೆ ಸೊ ನಾಳೆ ಮ್ಯಾಕ್ಸಿಮಮ್ ಬ್ಯಾಂಕ್ ನಿಫ್ಟಿ ಈ ಲೆವೆಲ್ಸ್ ಬಂದಾಗ ಯಾವ ಥರ ಬಿಹೇವ್ ಮಾಡ್ತಾನೆ ಅಂತ ನೋಡಿ ಸೊ ನೋಡಿಕೊಂಡು ನಾವು ನಮ್ಮ ಪೋಷನ್ ತೊಗೊಳ್ಕೊಳ್ಳೋಣ ಆಯಿತಾ ನಂತರವಾಗಿ ನಂತರ ಯಾವ ಸರ್ ಈಗ ನಿಫ್ಟಿ ಬಗ್ಗೆ ಮಾತಾಡೋಣ ಆಯಿತಾ ಸೊ ನಿಫ್ಟಿ ಫಿಫ್ಟಿ ನೋಡಿ ನಿನ್ನೆ ನಮ್ಮ ಕ್ಲಾಸ್ ಡಿಸ್ಕಷನ್ ಕ್ಲಾಸ್ ಇತ್ತು ಡಿಸ್ಕಷನ್ ಕ್ಲಾಸಲ್ಲಿ ನಾವು ಏನು ಮಾತಾಡಿದ್ವಿ ಅಂದರೆ ಅವರಿಗೆ ಆಪ್ಷನ್ಸ್ ಹೆಂಗೆ ಮಾಡಬೇಕು ಅಂತ ನಿನ್ನೆ ಹೇಳ್ಕೊಟ್ಟಿದೆ ಸೇಮ್ ಅದೇ ಥರ ಆಗಿದೆ ಮಾರ್ಕೆಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಸರ್ ಆಯಿತಾ ಓಕೆ ನೋ ಪ್ರಾಬ್ಲಮ್ ನಂತರ ಅವನಿಗೆ ಸೊ ನಿಫ್ಟಿ ನೋಡಿ ಇವತ್ತು ಎಲ್ಲಿ ಕ್ಲೋಸ್ ಆಗಿದ್ದಾನೆ ಹದಿನಾರು ಸಾವಿರದ ಆರುನೂರ ಮೂವತ್ತೊಂದಕ್ಕೆ ಇವತ್ತು ಬ್ಯಾ ನಿಫ್ಟಿ ಕ್ಲೋಸ್ ಕೊಟ್ಟಿದ್ದಾನಲ್ವಾ ಸೊ ಈ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಈ ಕ್ಲೋಸಿಂಗ್ ಬೇಸಿಸ್ ಮೇಲೆ ಅಪ್ ಸೈಡಿನಲ್ಲಿ ಮೂರು ರೆಸ್ಟೆನ್ಸ್ ಲೆವೆಲ್ ಮತ್ತು ಡೌನ್ ಸೈಡಿನಲ್ಲಿ ಒಂದು ಸಪೋರ್ಟ್ ಸಪೋರ್ಟ್ ಇಲ್ಲ ಸರ್ ಇಲ್ಲಿ ಏನಾದರೂ ನಾಳೆ ನೀವು ಏನು ಎಕ್ಸ್ಪೆಕ್ಟ್ ಗೊತ್ತಾ ಮಾರ್ಕೆಟ್ ಈ ಲೆವೆಲಿಗೆ ಬಂದು ಈ ಲೆವೆಲಿಗೆ ಬರಬೇಕದು ಇಲ್ಲೇ ಓಪನ್ ಗ್ಯಾಪ್ ಅಪ್ ಓಪನ್ ಆಗ್ಬಾರ್ದು ಅಲ್ಲಿ ಗ್ಯಾಪ್ ಡೌನ್ ಆಗಬಾರ್ದು ನಾಳೆ ಒಂದು ಫ್ಲ್ಯಾಟ್ ಓಪನ್ ಆಗಿ ಇಲ್ಲೇ ಓಪನ್ ಮಾಡಿ ಇಲ್ಲಿ ಬಂದು ಇಲ್ಲಿ ಸೆಲ್ಲಸ್ ಡಾಮಿನೇಟ್ ಆದರು ಅಂತ ಅಂದ್ಕೊಳ್ಳಿ ಮಾರ್ಕೆಟ್ ಇಷ್ಟು ಡೌನ್ ಸೈಡ್ ಇದ್ದಾನೆ ನಾ ನಾಳೆ ಡೌನ್ ಸೈಡ್ ಇಷ್ಟಿದ್ದಾನೆ ಆ್ಯಕ್ಚುಲಿ ಆಯಿತಾ ಸೈಡ್ ಇಷ್ಟೇ ಇರೋದು ಬಟ್ ಡೌನ್ ಸೈಡ್ ನೋಡಿ ಈ ಥರ ಇದಾನೆ ಅಲ್ವಾ ಸೊ ಹಂಗೆ ನಾಳೆ ಡೌನ್ ಸೈಡ್ ಹೋಗುತ್ತಾ ಇಲ್ಲ ಸರ್ ನೋಡೋಣ ನಾಳೆ ಮಾರ್ಕೆಟ್ ಇಸ್ ಏನು ಮಾಡ್ತಾನೆ ನೋಡೋಣ ಬಟ್ ನಿಮಗೆ ಅಪ್ ಸೈಡ್ ಯಾವ ಲೆವೆಲ್ ತಿಳ್ಕೊಬೇಕು ಹದಿನಾರು ಸಾವಿರದ ಆರುನೂರ ಐವತ್ತು ಇದು ಮೊದಲೇ ಲೆವೆಲ್ ಇದು ಮೊದಲೇ ರೆಸಿಸ್ಟೆನ್ಸ್ ಲೆವೆಲ್ ನಂತರ ಹದಿನಾರು ಸಾವಿರದ ಆರುನೂರ ಎಪ್ಪತ್ತೆಂಟು ನಂತರ ಹದಿನಾರು ಸಾವಿರದ ಏಳ್ನೂರ ನಾಲ್ಕು ಈ ಮೂರು ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಆಗಿತ್ತು ಬ್ಯಾಂಕ್ ನಿಫ್ಟಿಗೆ ಆ್ಯಂಡ್ ಸಪೋರ್ಟ್ ಲೆವೆಲ್ ಬಂದುಬಿಟ್ಟು ಹದಿನಾರು ಸಾವಿರದ ನಾನ್ನೂರ ಹದಿನಾರಲ್ಲಿ ಒಂದು ಸಪೋರ್ಟ್ ಲೆವೆಲ್ ಇದೆ ಓಕೆ ಸೊ ಈ ಲೆವೆಲ್ ನಮಗೆ ಭಾಳ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ ನೋಡಬೇಕು ನಾಳೆ ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡ್ತಾನೆ ಅದಾದ ಮೇಲೆ ನಾವು ನಮ್ಮ ಪೋಷನ್ ತೊಗೋಬೇಕು ಆಯಿತಾ ಸೊ ನಂತರ ಬಂದು ರಿಲಯನ್ಸ್ ಬಗ್ಗೆ ನೋಡೋಣ ಓಕೆ ನಾನು ಇವತ್ತು ಇವತ್ತಿನ ಸ್ವಲ್ಪ ಸಮಯದ ಅಭಾವದಿಂದಾಗಿ ನಾನು ಏಳು ಸ್ಟಾಕ್ ಎಲ್ಲ ಮಾಡಲ್ಲ ನೀವು ಮೂರು ಸ್ಟಾಕ್ ನಾನು ಮಾಡಿಕೊಡ್ತೀನಿ ಆಯಿತಾ ಯಾಕೆಂದ್ರೆ ಸ್ವಲ್ಪ ನನಗೆ ಬೇರೆ ಕಡೆ ಕೆಲವೊಂದು ಕಾ ವರ್ಕ್ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗಾಗಿ ಮೂರು ಸ್ಟಾಕ್ಸ್ನ ಕೊಡ್ತೀನಿ ಸರ್ ಆಯಿತಾ ಮೂರು ಸ್ಟಾಕ್ಸಲ್ಲಿ ನಾನು ಕೊಡ್ತಾ ಹೋಗ್ತೀನಿ ಓಕೆ ಮೊದಲೇದಾಗಿ ನಾವು ರಿಲಯನ್ಸ್ ಬಗ್ಗೆ ಮಾತಾಡೋಣ ಸೊ ರಿಲಯನ್ಸ್ ಇವತ್ತು ಎಲ್ಲಿ ಕ್ಲೋಸ್ ಆಗಿದೆ ಎರಡು ಸಾವಿರದ ಇನ್ನೂರ ಮೂವತ್ತ ಎರಡರಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಲ್ವಾ ಸೊ ಈ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವೇನು ಮಾಡ್ತೀವಿ ಸೈಡಿನಲ್ಲಿ ಮೂರು ರೆಸಿಡೆನ್ಸ್ ಲೆವೆಲ್ನ ಡೌನ್ ಮಾಡ್ಕೊತೀವಿ ಸೊ ಮೊದಲೇ ಲೆವೆಲ್ ಎರಡು ಸಾವಿರದ ಇನ್ನೂರ ಮೂವತ್ತ ನಾಲ್ಕು ನಂತರ ಎರಡು ಸಾವಿರದ ಇನ್ನೂರ ನಲವತ್ತ್ನಾಲ್ಕು ಇನ್ನೊಂದು ಎರಡು ಸಾವಿರದ ಇನ್ನೂರ ಐವತ್ತೆಂಟು ಇವು ಮೇಜರ್ ರೆಸಿಡೆನ್ಸ್ ಲೆವೆಲ್ ಆಗಿರ್ತವೆ ರಿಲಯನ್ಸ್ಗೆ ಸೊ ಏನಾಗಬೇಕು ರಿಲಯನ್ಸಲ್ಲಿ ರೆಸಿಡೆನ್ಸ್ ಲೆವೆಲ್ ಏನೇನು ನಾಳೆ ಈ ಲೆವೆಲ್ ಬಂದಾಗ ಮ್ಯಾಕ್ಸಿಮಮ್ ಡೌನ್ ಸೈಡ್ಗೆ ಟ್ರೈ ಮಾಡ್ತಾರೆ ಬೀಳ್ಸೋಕ್ಕೆ ಅಲ್ವಾ ಸೊ ನಂತರ ಎಲ್ಲಿದೆ ಸಪೋರ್ಟ್ ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ಮತ್ತು ಎರಡು ಸಾವಿರದ ನೂರ ಎಪ್ಪತ್ತೆಂಟು ಇದು ಮೇಜರ್ ಸಪೋರ್ಟಾಗಿ ವರ್ಕ್ ಮಾಡುತ್ತೆ ರಿಲಯನ್ಸಲ್ಲಿ ಸೊ ಈ ಲೆವೆಲ್ಸ್ಗಳನ್ನ ನೋಡ್ಕೊಳ್ಳಿ ನೋಡ್ಕೊಂಡು ನೀವು ನಿಮ್ಮ ಟ್ರೇಡಿಂಗನ್ನು ಮಾಡಿ ಆಯಿತಾ ಸೊ ನಂತರ ಸ್ಟಾಕ್ ಅದಾನಿ ಪೋರ್ಟ್ ತಗೊಂಡಿದ್ದೀನಿ ಇವತ್ತು ಓಕೆ ಅದಾನಿ ಪೋರ್ಟ್ ಸರ್ ನೀವು ಕಾಮೆಂಟ್ ಮಾಡಿ ಸರ್ ನಿಮ್ಗೆ ಯಾವ ಸ್ಟಾಕ್ ಬೇಕು ಅಂತ ನಾನು ಅದ್ರ ಬಗ್ಗೆ ಬೇಕಾರೆ ಇದು ಮಾಡೋಣ ಓಕೆ ಇಲ್ಲ ಯಾವ್ದಾರ ಒಂದು ಫಿಕ್ಸ್ ಸ್ಟಾಕ್ ಹೇಳಿ ಸರ್ ಪ್ರತಿ ದಿವಸ ಅದ್ರ ಮೇಲೆ ಹೇಳಿ ಅಂತೇಳಿ ಅದ್ರ ಬಗ್ಗೆ ಮಾಡೋಣ ಸೊ ಅದಾನಿ ಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಬಂದ್ಬಿಟ್ಟು ಏಳ್ನೂರ ಇಪ್ಪತ್ತ್ಮೂರು ರೂಪಾಯಿ ತೊಂಬತ್ತೈದು ಪೈಸ ನಂತರ ಏಳ್ನೂರ ಮೂವತ್ತ ಮೂರು ನಂತರ ಏಳ್ನೂರ ಮೂವತ್ತೈದು ಇವು ಮೇಜರ್ ರೆಸಿಟೆನ್ಸ್ ಆಗಿ ವರ್ಕ್ ಮಾಡ್ತವೆ ಅದಾನಿ ಪೋರ್ಟಲ್ಲಿ ಸಪೋರ್ಟ್ ಬಂದುಬಿಟ್ಟು ಏಳ್ನೂರ ಹದಿನೇಳು ಅರೆ ನಂತರ ಏಳ್ನೂರ ಮೂರು ನಲವತ್ತು ನಂತರ ಆರುನೂರ ಅರವತ್ತೊಂಬತ್ತು ಮೂವತ್ತು ಪೈಸಾ ಸೊ ಇವು ಆ್ಯಸ್ ಎ ಮೇಜರಾಗಿ ಸಪೋರ್ಟಾಗಿ ವರ್ಕ್ ಮಾಡುತ್ತವೆ ಅದಾನಿ ಪೋರ್ಟ್ಗೆ ಸೊ ನಾಳೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಗೊತ್ತಿಲ್ಲ ನಮಗೆ ಸೊ ಎಲ್ಲಿ ಓಪನ್ ಆಗುತ್ತೆ ನೋಡಿಕೊಂಡು ಈ ಈ ಲೆವೆಲ್ಸ್ ಬರೋರ್ಗು ವೆಯ್ಟ್ ಮಾಡಿ ನಂತರ ನಿಮ್ಮ ಪೊಸಿಷನ್ಗಳನ್ನು ತಿಳ್ಕೊಳ್ಳಿ ಆಯಿತಾ ಸೊ ನಂತರ ಸ್ಟಾಕ್ ಅದಾನಿಯವರದೇ ಇನ್ನೊಂದು ಅದಾನಿ ಎಂಟರ್ಟೈನ್ಮೆಂಟ್ ಅಂತ ಇದೆ ಸೊ ಅದು ಅದು ಒಳ್ಳೆ ಮೂಮೆಂಟ್ ಇದೆ ಸರ್ ಅದಕ್ಕೋಸ್ಕರ ಅದನ್ನೊಂದು ನಿಮ್ಗೆ ಹೇಳ್ತಾ ಇದ್ದೀನಿ ಅದಾನೇ ಎಂಟರ್ಟೈನ್ಮೆಂಟ್ ಅಂತ ಇದೆ ಸೊ ಇದನ್ನು ಡಿಲೀಟ್ ಆಗಿದೆ ಓಕೆ ನೋ ಪ್ರಾಬ್ಲಮ್ ಇದು ಈ ಥರ ಡಿಲೀಟ್ ಆದರೆ ನಿಮಗೆ ಇನ್ನೂ ಒಳ್ಳೆಯದೇ ಸರ್ ಯಾಕಲ್ಲ ಇಲ್ಲೊಂದ್ಸಲ ನಾನು ಹಾಕಿ ತೋರಿಸ್ತೀನಿ ಸೊ ನೋಡಿ ಲೈನ್ ಬ್ರೇಕ್ ತೊಗೊಳ್ಳಿ ಸೊ ನೋಡಿ ಎಲ್ಲಿದೆ ಕ್ಲೋಸಿಂಗ್ ಕ್ಲೋಸಿಂಗ್ ಇಲ್ಲಿದೆ ಅಲ್ವಾ ಸೊ ಕ್ಲೋಸಿಂಗ್ ಮೇಲೆ ನಾವೇನು ಮಾಡಬೇಕು ಮೇಲೆ ಮೂರು ಲೆವೆಲ್ ಒಂದು ನೋಡಿ ಇಲ್ಲಿ ಕ್ಲೋಸಿಂಗ್ ಇದೆ ಇಲ್ಲಿ ಫಸ್ಟ್ ಗ್ರೀನ್ ಸೆಕೆಂಡ್ ಇಲ್ಲೇ ಇದ್ದಾನೆ ಓಕೆ ನಿಯರ್ ಬೈ ಇದ್ದಾನೆ ಮೂರು ಪಾಯಿಂಟ್ ನೋ ಪ್ರಾಬ್ಲಮ್ ಸೊ ಎರಡು ಲೆವೆಲ್ ಆಯಿತು ಮೂರನೇ ಲೆವೆಲ್ ಇಲ್ಲಿದ್ದಾನೆ ಮೂರು ಲೆವೆಲ್ ಹಾಕಣ್ಣ ಮೂರನೇ ಲೆವೆಲ್ ನೋಡಿ ಇಲ್ಲಿ ಒಂದು ಗ್ರೀನ್ ಫಸ್ಟ್ನೇ ಗ್ರೀನ್ ಇಲ್ಲಿದ್ದಾನೆ ಇಲ್ಲಿ ಸೆಕೆಂಡ್ ತರ್ಡ್ ಇಲ್ಲಿದ್ದಾನೆ ಸೊ ಮೂರು ಲೆವೆಲ್ ನಾವು ಹಾಕೊಂಡ್ವಾ ನಂತರ ಏನು ಮಾಡಬೇಕು ಸಪೋರ್ಟ್ ಲೆವೆಲ್ ನೋಡ್ಕೋಬೇಕು ಈಗ ಸೊ ಸಪೋರ್ಟ್ ಲೆವೆಲ್ ಎಲ್ಲಿದ್ದಾನೆ ಮೊದಲೇದು ಇಲ್ಲಿದ್ದಾನೆ ಸೊ ಒನ್ ಇದು ಟೂ ಆ್ಯಂಡ್ ಈ ತ್ರೀ ಹೆಂಗೆ ನೀವು ನೋಡ್ಕೊಳ್ಳಿ ಇದು ಒನ್ ಇದು ಟೂ ಇದು ತ್ರೀ ಆಯಿತಾ ಸೊ ನಂತರ ಏನು ಮಾಡ್ತೀರಾ ಸಿಂಪಲ್ಲಾಗೆ ಡಿಸ್ಪ್ಲೇಗೆ ಬಂದು ಕ್ಯಾಂಡಲ್ಗೆ ಬನ್ನಿ ಸೊ ನೋಡಿ ಲೆವೆಲ್ ಯಾವುದಿದೆ ಸೊ ಕ್ಲೋಸಿಂಗ್ ಎಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ಕೊಟ್ಟಿದ್ದಾನೆ ಸಾವಿರದ ನಾನ್ನೂರ ಎಪ್ಪತ್ತೆರಡು ಸೊ ಈ ಬೇಸಿಸ್ ಮೇಲೆ ನಾವು ಏನು ಮಾಡ್ತೀವಿ ನಾಳೆಗೆ ನಾಳೆ ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರ ಅದನ್ನೇ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟಲ್ಲಿ ಅಂದರೆ ಸಾವಿರದ ನಾನ್ನೂರ ತೊಂಬತ್ತೆರಡು ಮೇಜರ್ ರೆಸೆನ್ಸ್ ಲೆವೆಲ್ ನಂತರ ಸಾವಿರದ ನಾನ್ನೂರ ತೊಂಬತ್ತೈದು ನಂತರ ಸಾವಿರದ ಐದುನೂರ ಎಂಟು ಓಕೆ ಸಪೋರ್ಟಲ್ಲಿದೆ ಸಾವಿರದ ನಾನ್ನೂರ ಐವತ್ತೈದು ಸಾವಿರದ ನಾನ್ನೂರ ಇಪ್ಪತ್ತ ಏಳು ಮತ್ತು ಸಾವಿರದ ನಾನ್ನೂರ ಎಂಟು ಆ್ಯಂಡ್ ಒನ್ ಮೋರ್ ಥಿಂಗ್ ಈ ಲೆವೆಲ್ಗಳು ಇಂಪಾರ್ಟೆಂಟ್ ಆ್ಯಂಡ್ ಒನ್ ಒನ್ ಮೂರ್ ಒಂದು ಅನೌನ್ಸ್ಮೆಂಟ್ ಇದೆ ಓಕೆ ಸೆಪ್ಟೆಂಬರ್ ಒಂದಕ್ಕೆ ನಾವು ಯಾರೂ ಟ್ರೇಡ್ ಮಾಡ್ತಾಯಿಲ್ಲ ಕಾರಣ ಏನು ಅಂದರೆ ಸೆಬಿಯವರು ಏನು ಮಾಡ್ತಾಯಿದ್ದಾರೆ ಒಂದು ಹೊಸ ರೂಲ್ಸನ್ನು ಮಾಡ್ತಾ ಇದ್ದಾರೆ ಮಾರ್ಜಿನ್ ಇಶ್ಯೂಂದಾಗಿ ಸೊ ಅವತ್ತಿನ ದಿವಸ ಸಬಿಗೆ ಸೆಬಿಯವರಿಗೆ ನಾವು ಒಂದು ಸ್ವಲ್ಪ ಜಾಗೃತಿ ಮಾಡಿಸ್ಬೇಕು ಇದು ನಮ್ಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಮ್ಯಾಕ್ಸಿಮಮ್ ರಿಟೇಲ್ ಟೇಲರ್ಸ್ಗಳು ನಾವು ಯಾರು ಸೆಪ್ಟೆಂಬರ್ ಒಂದಕ್ಕೆ ಟ್ರೇಡಿಂಗ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ನೀವು ಸಹಿತ ಒಂದು ಈ ಒಂದು ಒಂದು ಏನಂತಾರಲ್ಲ ಈ ಒಂದು ಮೂಮೆಂಟಮ್ಮಲ್ಲಿ ಮೂಮೆಂಟಲ್ಲಿ ನೀವು ಸಹಿತ ಭಾಗವಹಿಸಿ ಸೆಪ್ಟೆಂಬರ್ ಒಂದಿಗೆ ಯಾವುದೇ ರೀತಿ ಟ್ರೇಡ್ ಮಾಡಬೇಡಿ ಸರ್ ಓಕೆನಾ ಯಾಕೆಂದರೆ ಮಾರ್ಜಿನ್ ಇಶ್ಯೂ ಭಾಳ ಇದೆ ನಿಮಗೆ ಇನ್ನು ಮುಂದೆ ಭಾಳ ಕಷ್ಟ ಆಗುತ್ತೆ ಮಾರ್ಜಿನ್ದೆಲ್ಲ ಹಾಗಾಗಿ ಸೊ ಮಾರ್ಜಿನ್ಗೆ ಸ್ವಲ್ಪ ಆನ್ ರಿಕ್ವೆಸ್ಟ್ ಮಾಡ್ಕೋಬೇಕು ಸೆಬಿಯವರಿಗೆ ಅಂತೇಳಿ ಸೆಪ್ಟೆಂಬರ್ ಒನ್ನಲ್ಲಿ ನೋ ಟ್ರೇಡಿಂಗ್ ಡೇ ಅಂತ ಮಾಡ್ತಾಯಿದ್ದೀರ ಆಲ್ಮೋಸ್ಟ್ ಒಂದು ಈ ಒಂದು ಮೂಮೆಂಟಲ್ಲಿ ನಾವು ಸಹಿತ ಭಾಗವಹಿಸೋಣ ಓಕೆನಾ ಸೊ ನಾನು ಸೆಪ್ಟೆಂಬರ್ ಒಂದಕ್ಕೆ ಯಾವುದೇ ರೀತಿಯ ಟ್ರೇಡ್ ಮಾಡ್ತಾ ಇಲ್ಲ ಓಕೆನಾ ಸೊ ಫೋರ್ಸ್ ಇಲ್ಲ ನೀವು ಬೇಕಾದ್ರೆ ಭಾಗವಹಿಸೋದೇ ಭಾಗವಹಿಸ್ಬೋದು ಇಲ್ಲ ಸರ್ ನಾವು ಮಾಡ್ತೀರಾ ಮಾಡಿ ತೊಂದರೆ ಇಲ್ಲ ಓಕೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು